ನಮಸ್ಕಾರ ಜನಧನಿಗೆ ಸ್ವಾಗತ. ನಾನು ದಶರಥ್ ಸಾವರು. ಜನಪ್ರತಿನಿಧಿಗಳು ಅಥವಾ ಮುಖ್ಯಮಂತ್ರಿಯಾದಂಥವರು ಒಂದು ಭರವಸೆ ಕೊಟ್ಟರೆ ಆ ಭರವಸೆ ಈಡೇರುತ್ತಾ ಅದು ಹೇಳಿ ಕೇಳಿ. 2009ರಲ್ಲಿ ಕಂಡು ಕೇಳರಿದೆ ಅಂತ ಭೀಕರ ಪ್ರವಾಹ, ಮನೆ ಮಠ ಆಸ್ತಿ ಪಾಸ್ತಿ ಜನ ಜಾನುವಾರು ಎಲ್ಲವೂ ಕೂಡ ಹಾನಿಯಾಯಿತು. ಎಲ್ಲವೂ ನದಿ ಪಾತ್ರದ ಅಕ್ಕಪಕ್ಕದಲ್ಲಿರುವಂಥ ಗ್ರಾಮಗಳಿದ್ದಾವಲ್ಲ ನಡುಗಡ್ಡೆ ಆಗೋಯಿತು. 2009ರ ಆ ಭೀಕರ ಪ್ರವಾಹದಲ್ಲಿ ಮಂತ್ರಾಲಯದಂಥ ಮಂತ್ರಾಲಯವೇ ಮುಳುಗೋಯಿತು. ರಾಯಚೂರು, ಕಲಬುರಗಿ ಸೇರಿದಂಗೆ ಅನೇಕ ಕಡೆಗಳಲ್ಲಿ ಬಹಳ ದೊಡ್ಡ ಪ್ರವಾಹದ ಪರಿಸ್ಥಿತಿ ಇದೆಯಲ್ಲ, ನರಳೋ ರೀತಿ ಆಯಿತು. ಆಗ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದರು. ರಾಯಚೂರು, ಗುಲ್ಬರ್ಗಾ, ಯಾದಗಿರಿ ಎಲ್ಲ ಕಡೆಗಳಲ್ಲೂ ಕೂಡ ಭೇಟಿ ಕೊಡ್ತಾ ಇದ್ದರು. ಗ್ರಾಮಗಳನ್ನು ಸ್ಥಳಾಂತರ ಮಾಡ್ತೀವಿ, ಶಿಫ್ಟ್ ಮಾಡ್ತೀವಿ ಅಂತ. ಶಿಫ್ಟ್ ಮಾಡ್ತೇವೆ ಅಂತ ಕೆಲವಷ್ಟು ಶಿಫ್ಟ್ ಮಾಡಿದ್ದಾರೆ, ಇಲ್ಲ ಅಂತಲ್ಲ, ಆದರೆ ಕೆಲವಷ್ಟು ಗ್ರಾಮಗಳನ್ನು ಹಾಗೇ ಬಿಟ್ಟಿದ್ದು. ಮಳೆ ಶುರುವಾದರೆ ಆ ಕಡೆ ಅವರ ಜೀವನ ಒಂದು ರೀತಿ ಹೆಂಗೆ ನರಕ ಶುರುವಾಗುತ್ತೆ, ಹೆಂಗೆ ಡಬಡಬ ಶುರುವಾಗುತ್ತೆ ಅಂದರೆ, ಮಳೆ ನಮ್ಮನ್ನು ಯಾವಾಗ ಕೊಚ್ಕೊಂಡು ಹೋಗುತ್ತೋ, ನಮ್ಮ ಜೀವವನ್ನು ಯಾವಾಗ ಕೊಚ್ಕೊಂಡು ಹೋಗುತ್ತೆ ಈ ನದಿ, ಈ ರೌದ್ರಾವತಾರ ಅಂತ ಹೇಳಿ. ಈಗ ಅಂಥದ್ದೇ ಸ್ಥಿತಿ 2019ರಲ್ಲೂ ಸೃಷ್ಟಿಯಾಯಿತು. ಈಗ ಮತ್ತದೇ ಭೀತಿ ಕಾಡ್ತಾ ಇದೆ. ಕೃಷ್ಣಾ ನದಿಯ ಪ್ರವಾಹಕ್ಕೆ ನದಿ ತೀರದ ಗ್ರಾಮಸ್ಥರು ಕಂಗಾಲಾಗಿದ್ದಾರೆ. ಆ ಸ್ಟೋರಿಯನ್ನು ನೋಡೋಣ ಫಸ್ಟ್. ಪ್ರತಿ ವರ್ಷವೂ ಕೂಡ ಕೃಷ್ಣೆ ಹಬ್ಬಕ್ಕೆ ಗ್ರಾಮಸ್ಥರು ಹೈರಾಣ ಆಗ್ತಾರೆ ಪ್ರತಿ ವರ್ಷ. ಆದರೂ ಕೂಡ ಅಧಿಕಾರಿಗಳಾಗಲಿ ಅಥವಾ ಜನಪ್ರತಿನಿಧಿಗಳಾಗಲಿ ಹೇಳಿ ಕೇಳಿ, ಇದು ಯಕ್ಷಂತಿ ಗ್ರಾಮ, ಯಕ್ಷಂತಿ ಮತ್ತು ಗೌಡೂರು ಗ್ರಾಮ. ಭಾರಿ ಪ್ರವಾಹಕ್ಕೆ 2009 ಮತ್ತು 2019ರಲ್ಲಿ ಭಾರಿ ಪ್ರವಾಹ ಆಗಿತ್ತು. ಮನೆಗಳಿಗೆ ನೀರು ನುಗ್ಗಿತ್ತು. ಆ ನದಿ ತೀರದ ಗ್ರಾಮಗಳನ್ನು ಸ್ಥಳಾಂತರ ಮಾಡಬೇಕು ಅಂತ ಹೇಳಿದರು. ಆದರೆ ಇಲ್ಲಿವರೆಗೂ ಸ್ಥಳಾಂತರ ಆಗಿಲ್ಲ. ಯಕ್ಷಂತಿ ಮತ್ತು ಗೌಡೂರು ಗ್ರಾಮ ಗ್ರಾಮ ಸ್ಥಳಾಂತರದ ಬಗ್ಗೆ ಭರವಸೆಯನ್ನು ಕೊಟ್ಟಿದ್ದರು ಅವತ್ತಿನ ಮುಖ್ಯಮಂತ್ರಿ ಯಡಿಯೂರಪ್ಪನವರು. ಆ ಸ್ಥಳಗಳಿಗೆ ಹೋಗಿ ಬಂದಿದ್ದಾರೆ. ಇದೇ ಯಕ್ಷಂತಿ ಮತ್ತು ಗೌಡೂರು ಗ್ರಾಮಕ್ಕೆ ಹೋಗಿ ಬಂದಿದ್ದಾರೆ. ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದಂಥ ಪ್ರಭು ಚೌಹಾಣ್ ಕೂಡ ಹೋಗಿ ಬಂದಿದ್ರು ಯಾದಗಿರಿ. ಆದರೆ ಈಗಲೂ ಕೂಡ ಹಾಗೇ ಇದೆ ನೋಡಿ. ಯಾದಗಿರಿ ಅನೇಕ ಗ್ರಾಮಗಳು ಮುಳುಗಡೆ ಆಗ್ತವೆ. ಲಿಂಗಸೂಗೂರಿನ ನಾರ್ದಗಡ್ಡೆ ಅದು ಕೂಡ ಪ್ರತಿ ವರ್ಷ ನಡುಗಡ್ಡೆಯಾಗಿ ಮಾರ್ಪಡುತ್ತೆ. ಅಲ್ಲಿನ ಜನಗಳನ್ನು ಬೋಟ್ ಮೂಲಕ ರೆಸ್ಕ್ಯೂ ಮಾಡ್ಕೊಂಡು ಈಚೆ ಕರ್ಕೊಂಬರ್ಬೇಕು ಪ್ರವಾಹ ಬಂದರೆ. ಮತ್ತು ಪ್ರವಾಹ ಕಮ್ಮಿ ಆದರೆ ಬೋಟ್ನಲ್ಲಿ ಅವ್ರನ್ನ ಆ ಕಡೆ ಹೋಗಿ ಬಿಟ್ಟು ಬರಬೇಕು. ಇಂಥ ಸ್ಥಿತಿ ಇದೆ ಪ್ರತಿ ವರ್ಷವೂ ಕೂಡ. ಹೇಳಿದ್ರೆ ಇಲ್ಲ, ಇದು ಗ್ರಾಮಸ್ಥರದ್ದು ತಪ್ಪಿದೆ, ಗ್ರಾಮಸ್ಥರು ಸ್ಥಳಾಂತರ ಮಾಡ್ಕೊಳ್ಳೋಕ್ಕೆ ರೆಡಿ ಇಲ್ಲ, ಯಾಕೆ ಅಂದರೆ ನಾವು ಹುಟ್ಟಿ ಬೆಳೆದಿರುವಂಥ ಊರನ್ನು ನಾವು ಬಿಟ್ಟು ಬರೋಕ್ಕೆ ರೆಡಿ ಇಲ್ಲ ಅಂತಾರೆ. ಆದರೆ ನೀವು ಇದಕ್ಕಿಂತಲೂ ತುಂಬ ಚೆನ್ನಾಗಿರುವಂಥ, ತುಂಬ ಸುಸಜ್ಜಿತವಾಗಿರುವಂಥ, ವಾಸಯೋಗ್ಯವಾದ ಮನೆಗಳನ್ನು ನಿರ್ಮಿಸಿಕೊಟ್ರೆ ಯಾಕೆ ಹೋಗಲ್ಲ? ಖಂಡಿತವಾಗೂ ಜನ ಶಿಫ್ಟ್ ಮಾಡ್ಕೊಳ್ಳೋಕ್ಕೆ ತಯಾರಿದ್ದೇ ಇರ್ತಾರೆ. ಆದರೆ ಯಾವುದೋ ಕಳಪೆ, ಈಗಲೂ ಆಗಲೇ ಬಿದ್ದೋಗುವಂಥ, ಬಿರುಕು ಬಿಟ್ಟಿರುವಂಥ ಕಳಪೆ ಕಾಮಗಾರಿ ಮಾಡಿ ಏನೋ ಕಾಟಾಚಾರಕ್ಕೆ ಶಿಫ್ಟ್ ಮಾಡಲೇಬೇಕು ಅಂತ ಮಾಡ್ತೀರಲ್ಲ, ಅದು ಪ್ರಯೋಜನಕ್ಕೆ ಬರೋದಿಲ್ಲ. ಇಲ್ಲಿನ ಜನ ಹೋಗೋದಿಲ್ಲ. ಸೂಕ್ತ ಪರಿಹಾರ, ಸೂಕ್ತ ವಸತಿ ವ್ಯವಸ್ಥೆ ಅವು ಕೊಟ್ಟರೆ ಖಂಡಿತವಾಗೂ ಕೂಡ ಹೋಗಲಿಕ್ಕೆ ತಯಾರಿದ್ದಾರೆ. ಈ ನೀರಿನ ಮಧ್ಯೆ, ಈ ಪ್ರವಾಹದ ಮಧ್ಯೆ ಬದುಕಲೇಬೇಕು ಅನ್ನುವ ಹಠ ಅವರಿಗಂತೂ ಇದ್ದಂಗಿಲ್ಲ. ಆದರೆ ಸರ್ಕಾರ ಜನಪ್ರತಿನಿಧಿಗಳು ಕೊಟ್ಟ ಮಾತನ್ನು, ಭರವಸೆಯನ್ನು ಉಳಿಸಿಕೊಂಡಿಲ್ಲ ಅನ್ನೋದು ಇಲ್ಲಿ ಪ್ರಶ್ನೆ ಆಗುತ್ತೆ. ಯಕ್ಷಂತಿ ಗ್ರಾಮಸ್ಥರು ಆಗ್ರಹ ಮಾಡಿದ್ದಾರೆ, ನಮಗೆ ಶಾಶ್ವತ ಪರಿಹಾರವನ್ನು ಕಲ್ಪಿಸಬೇಕು, ನಮಗೆ ಶಾಶ್ವತವಾಗಿ ಇಲ್ಲಿಂದ ಶಿಫ್ಟ್ ಮಾಡಬೇಕು, ಸ್ಥಳಾಂತರ ಮಾಡಬೇಕು ಅಂಥೇಳಿ ಗೌಡೂರು ಮತ್ತು ಯಕ್ಷಂತಿ ಗ್ರಾಮಗಳ ಜನ ಆಗ್ರಹವನ್ನು ಮಾಡ್ತಾ ಇದ್ದಾರೆ. ನಮಗೆಲ್ಲ ಮನಾರ ಸಮಸ್ಯೆ ಆಗಿದ್ರಿ. ಈಗ ಮಳೆ ಒಳಿ ಬಂದಗಳಿಗೆ ಮನೆಯಾಗ ನೀರು ಹೊಕ್ಕಂತವ, ನೀರಿನ ಜೊತೆಗೆ ಆ ಚೇಳು ಹೊಕ್ಕಂತವ. ಈ ಊರು ಬಿಟ್ಟು ನಾವು ಎಲ್ಲಿಗೇನು ಹೋಗ್ಬೇಕಂದ್ರೆ ಎಲ್ಲ ದಾರಿ ಬಂದಾತವ್ರಿ, ಬಸ್ ಇರಲ್ಲ, ದಿಮ್ಮನಶಿಯವರು ಬಣತನ ಆದವರು ಮಕ್ಕಳು ಹೆಂಗೆ ತಗೊಂಡು ಹೋಗ್ಬೇಕು ನಾವು? ಅದರಿಂದ ಭಾಳ ಕಷ್ಟ ಅದ್ರಿ ನಮಗೆ. ಈಗ ಅಂದ್ರೆ ಭಾಳ ದಿವಸ ಆಯ್ತು ನಮ್ಗೆ ಇಷ್ಟೇ ಬರೀ ಹೇಳೋದು ಹೋಗೋದು. ಯಾವ ತರ ಅನ್ನಕೇನ್ರಿ, ಎಲ್ಲ ಊರೆಲ್ಲ ನುಗ್ಗಿ ಬಿಡ್ತಾವ್ರಿ ಊರ್ ಸುತ್ತ. ಆ ಜಾಸ್ತಿ ನೀರು ಬಿಟ್ಟಾಗ ಎಲ್ಲಿ ಹೋಗ್ತದ್ರಿ ನೀರು? ಊರ್ ಸುತ್ತ ನುಗ್ಗಿ ಬಿಡ್ತಾವ, ನಡುವು 4 ಮನೆ ಅಷ್ಟೇ ಉಳಿತಾವ್ರಿ ಗಡ್ಡಿ. ಈಗ ಭಾಳ ದಿವಸ ಆಯ್ತು, ಈಗ 11 ವರ್ಷಲಿದ್ದನು ಫಸ್ಟಿಗೆ ಆಗ್ಯದ್ರಿ. ಫಸ್ಟಿಗೆ ಈಗ ಒಂದು 13 ವರ್ಷಲಿದ್ದನು ಬಿಟ್ಟು ಒಂದ್ ಸರ್ತಿ ಹೋಗಿದ್ದೀವಿ ರೀ. ಹೋದ್ರು ಅವಾಗ ಯಾರು ಕೇಳಿಲ್ಲ, ಅವಾಗ್ಲಿದ್ ಮತ್ತೆ ಒಂದ್ 2 ವರ್ಷ ಇದ್ದಿದ್ದಿಲ್ರಿ. ಈಗಂತ್ರ ವರ್ಷ ಅಷ್ಟೇ ಆಗ್ಯದ್ರಿ. ಆಯ್ತ್ರಿ, ಬರ್ತಾರ್ರಿ, ನಾವ್ ಇದೇ ಪರಿಸ್ಥಿತಿ ಹೇಳ್ತೀವಿ ನಂಬುದು. ಆಯ್ತು ಮಾಡ್ತೀವಮ್ಮ, ನಿಮ್ಮ ಊರಿಗೆ ಎಲ್ಲೇ ನಮ್ಮ ಬೇರೆ ಕಡೆ ನಿಮ್ ಶಿಫ್ಟ್ ಮಾಡ್ತೀವಿ, ನೀವಿರಂತ್ರಿ ಆರಾಮಿರ್ರಿ ಅಂತ ಹೇಳ್ತಾರ್ರಿ, ಯಾರ ಮನೆಗೆ ಅವ್ರು ಹೋಗ್ಬಿಡ್ತಾರ. ಮತ್ತೆ ನಮ್ಮನ್ನ ಯಾರು ಮಾತಾಡ್ಸಲ್ಲ, ನಮ್ನ ಯಾರು ಕೇಳಲ್ಲ. ನಾವು ಮನಾರಿ ಯಾತಿಗಿರ್ತಾನ ಖರ್ಚು ಇಟ್ಟು ತಿರುಗಿವಿ, ಎಲ್ಲ ಮಾಡಿವ್ರಿ, ಎಲ್ಲ
ಮಾಡಿದ್ರು ನಮ್ಗೆ ಏನು ಮಾಡೋಕ್ಕಾಗಿಲ್ಲ ನಮ್ಗೆ ನೀರು ಬಂದಾಗನು ಬರ್ತಾರ ಹಿಂಗೆ ಬಂದ್ರು ಹೇಳಿದ್ರು ಹೋಗಿದ್ರು ನಮಗೆ ತ್ರಾಸಾದಾಗ ಬರ್ತಾರ ನಾನು ನೋಡ್ತಾರ ಓಕೆ ಸೊನ್ನಾಗ್ದನೆ ಅಲ್ಲಿ ಅತ್ತಿದ್ರಾಗ ಅತಿ ಕೊಡ್ರಾಗ ಅಲ್ಲಿ ಇಡ್ತಾರ ಇದ್ರ ತಿನ್ಬೇಕು ಇರ್ಲಿಕ್ಕಿಲ್ಲ ನಮ್ಗೆ ಮಾಡಿಗೆ ಯಾರ ಮನೆಗೆ ಅವ್ರು ಹೋಗ್ಬಿಡ್ತಾರೆ ಇದಕ್ಕೇನಿಲ್ಲ ರೀ ನಮ್ಗೆ ವ್ಯವಸ್ಥೆ ಆಗ್ಬೇಕು ನಮ್ಮೂರಲ್ಲಿ ಏನ್ರಿ ಇದೇ ನೀರು ಬರ್ತದೆ ವರ್ಷ ನೀರು ಬರೋದು ಆಯ್ತು ಮಾಡ್ತು ಅಂದ್ರೆ ಯಾರ ಮನೆಗೆ ಅವ್ರು ಹೋಗ್ತಾರ ಆಯ್ತು ಬರ್ತೀವಿ ಬರ್ತೀವಿ ಏನು ಬರ್ತದೆ ಆಯ್ತು ಓಸ್ ಊರು ಊರೇ ಮುಳಿತು ಆಯ್ತು ಹನುಮಾನ್ ದೇವ್ರ ಗುಡಿ ಅಂದ್ರೆ ಉಳಿತದೆ ಆಯ್ತು ಬಂದು ಗಂಡು ಮಕ್ಳು ಇದ್ದಾರೆ ಸಾಲಿಯಾಗ ಊಟ ತಂದು ಹಾಕ್ತದೆ ಗಂಡು ಮಕ್ಳು ಇಲ್ಲೇ ಇರ್ತದೆ ಹೆಣ್ಮಕ್ಳು ಎಲ್ಲ ಹೋಗ್ಬೇಕು ದೇಶ ಅಂತರಿ ಮಕ್ಳು ಮರಿ ತಗೊಂಡು ನಾವು ಹೋಗ್ಬೇಕು ಎಲ್ಲ ಮನೆ ತುಂಬ ಅಲ್ಲಿ ನೋಡಿ ಬರ್ರಿ ಈಗ ಮನೆಯಾಗ ಇವತ್ತು ರಾತ್ರಿ ಬಂದ್ರೆ ಕಲಸ್ ಮನೆಗೆ ನೀರು ಮಕ್ಳು ಕಟ್ಟಿಗೆ ನಾವು ಎಲ್ಲಿಗೆ ಹೋಗ್ಬೋದು ಈ ಹತ್ತು ನೋಡ್ರಿ ಮೇಲೆ ಆಯ್ತು ಈಗ ಈಗ ಐದು ಎಂಟು ವರ್ಷ ಇದ್ದಂದ್ರೆ ವರ್ಷ ಬರ್ತದೆ ಇದೇ ಗೋಳಾಟ ನೋಡಿ ಹಾಂ ಆಯ್ತು ಮಾಡ್ತು ಅಂತಾರೆ ಆ ಕಡೆ ಹೋಗ್ತಾರೆ ಮಾಡ್ತು ಅಂತಾರೆ ಆ ಕಡೆ ಹೋಗ್ತದೆ ಅಲ್ಲಿ ಗೌಡೂರಾಗ ಆಗಿ ಅವ್ರನ್ನೂರು ಮಳೆ ಹೊಳಿ ಬಂದದೆ ಈಗ ಬಂದ ಅದ್ರಾಗ ಅದ ನಾವು ಅದ್ರಾಗ ಹೋಗಿರ್ತೀವಿ ಮಾಡ್ಕೊಡ್ಬೇಕು ಅದ್ರಂಗ ನಮ್ಗೇನು ರೊಕ್ಕ ಬೇಕಂತೀವಿ ಹಾಂ ಅಷ್ಟೇ ಮಾತಾಡಿ ಓದ್ತಾರೆ ಹೇಳಿ ಓದ್ತಾರೆ ಮತ್ತೊಂದು ಯಾವುದಿಲ್ಲ ನೋಡ್ರಿ ಮಾಡಬೇಕ್ರಿ ಶಿಫ್ಟ್ ಮಾಡಿದ್ರೆ ಚಲೋ ಹಾಂ ಚಲೋ ಆಗ್ತದೆ ಮತ್ತೆ ಮಳೆ ಬಂದಾಗ ಹೋಗ್ತೀವಿ ಎಲ್ಲ ನಿರ್ತೀವಿ ಮತ್ತೆ ಇದು ಬಿಟ್ಟು ಹೋಗ್ತೀವಿ ನಾವು ಹೆಸರು ಶಿವಮೊರಿ ನಮ್ಮೂರಲ್ಲಿ ಏನ್ರಿ ಇದೇ ನೀರು ಬರ್ತದೆ ವರ್ಷ ನೀರು ಬರೋದು ಆಯ್ತು ಮಾಡ್ತು ಅಂದ್ರೆ ಯಾರ ಮನೆಗೆ ಅವ್ರು ಹೋಗ್ತಾರೆ ಆಯ್ತು ಬರ್ತೀವಿ ಬರ್ತೀವಿ ಏನು ಬರ್ತದೆ ಆಯ್ತು ಓಸ್ ಊರು ಊರೇ ಮುಳಿತು ಆಯ್ತು ಹನುಮಾನ್ ದೇವ್ರ ಗುಡಿ ಅಂದ್ರೆ ಉಳಿತದೆ ಆಯ್ತು ಬಂದು ಗಂಡು ಮಕ್ಳು ಇದ್ದಾರೆ ಸಾಲಿಯಾಗ ಊಟ ತಂದು ಹಾಕ್ತದೆ ಗಂಡು ಮಕ್ಳು ಇಲ್ಲೇ ಇರ್ತದೆ ಹೆಣ್ಮಕ್ಳು ಎಲ್ಲ ಹೋಗ್ಬೇಕು ದೇಶ ಅಂತರಿ ಮಕ್ಳು ಮರಿ ತಗೊಂಡು ನಾವು ಹೋಗ್ಬೇಕು ಎಲ್ಲ ಮನೆ ತುಂಬ ಅಲ್ಲಿ ನೋಡಿ ಬರ್ರಿ ಈಗ ಮನೆಯಾಗ ಇವತ್ತು ರಾತ್ರಿ ಬಂದ್ರೆ ಕಲಸ್ ಮನೆಗೆ ನೀರು ಮಕ್ಳು ಕಟ್ಟಿಗೆ ನಾವು ಎಲ್ಲಿಗೆ ಹೋಗ್ಬೋದು ಈ ಹತ್ತು ನೋಡ್ರಿ ಮೇಲೆ ಆಯ್ತು ಈಗ ಐದು ಎಂಟು ವರ್ಷ ಇದ್ದಂದ್ರೆ ವರ್ಷ ಬರ್ತದೆ ಇದೇ ಗೋಳಾಟ ನೋಡಿ ಹಾಂ ಆಯ್ತು ಮಾಡ್ತು ಅಂತಾರೆ ಆ ಕಡೆ ಹೋಗ್ತಾರೆ ಮಾಡ್ತು ಅಂತಾರೆ ಆ ಕಡೆ ಹೋಗ್ತದೆ ಅಲ್ಲಿ ಗೌಡ ಓಕೆ ಈಗ ಅದೇ ಗ್ರಾಮಸ್ಥರಿದ್ದಾರೆ ನಿಂಗಣ್ಣ ಅಂತ ಹೇಳಿ ನಮಸ್ಕಾರ ನಿಂಗಣ್ಣ ಅವರೇ ನಮಸ್ಕಾರ ಸರ್ ಏನ್ ನಿಮ್ಮ ಊರಾಗ ಪ್ರತಿ ವರ್ಷ ನೀರ್ ಬರ್ತದ ಹೌದು ಸರ್ ಪ್ರತಿ ವರ್ಷ ಕೃಷ್ಣ ಪ್ರವಾಹದಿಂದ ನಾವು ಒಳಗಾಗ್ತಾ ಇದೀವಿ ಸರ್ ನಾವು ಈಗ ಜಿಲ್ಲಾಧಿಕಾರಿ ಹೇಳಿದ್ರೆ ಪ್ರತಿಭಟನೆ ಮಾಡಿದೀವಿ ಗ್ರಾಮ ಸ್ಥಳಾಂತರ ಶಾಶ್ವತ ನಮಗ್ ಪರಿಹಾರ ಬೇಕಂತ ಹೇಳಿ ಹೇಳಿದೀವಿ ಅಲ್ಲ ಈಗ 2009 ಪ್ರವಾಹ ಬಂತು ನಿಮ್ಮೂರಿಗೆ ನೀರ್ ಬಂತು ಮನೆಗಳೆಲ್ಲ ಕೊಚ್ಕೊಂಡು ಹೋಗಿದ್ವು 2019 ಬಂತು ಮತ್ತು ಈಗ ಈ ಪ್ರತಿ ವರ್ಷನು ಇದೇ ರೀತಿ ಆದ್ರೆ ಅಲ್ಲಿ ಜೀವನ ಹೆಂಗ್ ಮಾಡ್ಬೇಕು ಬರೀ ಇರುವ ನೀರನ್ನ ಆಚೆ ಹಾಕಿ ಆಚೆ ಹಾಕಿ ಜೀವನ ಕಳಿಬೇಕಾ ಅದೇ ಆಗಿದೆ ಸರ್ ಇಲ್ಲಿ ಶಾಸಕರು ಈಗ ಮನಸ್ಸು ಮಾಡ್ತಾ ಇಲ್ಲ ಸರ್ ಶಾಸಕರ ಒಂದು ಬೇಜವಾಬ್ದಾರಿತನದಿಂದ ಈ ರೀತಿ ಆಗ್ತಾ ಇದೆ ಸರ್ ನಮ್ಗೆ ಶಾಶ್ವತ ಪರಿಹಾರ ಬೇಕಂತ ನಾವು ಬೇಡಿಕೆ ಇದೆ ಸರ್ ನಮ್ಮ ಗ್ರಾಮಸ್ಥರದ್ದು ಸಾಕಷ್ಟು ಬಾರಿ ಯಾಕಂದ್ರೆ ಪ್ರತಿ ಸಾರಿ ಬರೀ ಗಂಜಿ ಕೇಂದ್ರಕ್ಕೆ ಹೋಗಿ ಮತ್ತೆ ಪ್ರವಾಹ ಹೇಳಿದ ನಂತರ ಮತ್ತೆ ಗ್ರಾಮಕ್ಕೆ ಬಂದಿಸಿ ನಾವು ಜೀವನ ಸಾಕೋದು ಬಹಳ ಕಷ್ಟ ಆಗಿದೆ ಸರ್ ಅದಕ್ಕೆ ನಮ್ಗೆ ಶಾಶ್ವತ ಒಂದು ಎತ್ತರ ಪ್ರದೇಶದಲ್ಲಿ ಒಂದು ಮನೆ ನಿರ್ಮಾಣ ಮಾಡಿ ಕೊಡ್ಬೇಕಂತ ಮನವಿ ಮಾಡಿದೇವ್ರಿ ಅಲ್ಲ ಈಗ ಅವ್ರು ಏನ್ ಹೇಳ್ತಾರೆ ಗೊತ್ತಾ ನಾವ್ ಇತರ ಪ್ರಶ್ನೆ ಕೇಳಿದಾಗ ಈಗ ನಾವು ಮನೆಗಳನ್ನ ಕಟ್ಟಕೊಡ್ತೀವಲ್ಲ ಅಲ್ಲಿ ವಾಸ ಇರಲ್ಲ ಅವರು ಮತ್ತಿಲ್ಲೇ ಬಂದಿರ್ತಾರ ಅವರು ಅಲ್ಲ ಸರ್ ಕೆಲ್ಸನೇ ಮಾಡ್ಲಾರ್ದ ಹೋಗ್ತಾರ ಸರ್ ಜೀವ ಭಯ ಇರ್ತದ ನಮ್ಗ ಪ್ರತಿ ವರ್ಷ ಮುಳುಗಡೆ ಆಗ ಸಂಭವ ಇದ್ದಾಗ ನಾವು ಈಗ ನೀವು ಹೇಳ್ತಿದ್ದಿ ಶಾಶ್ವತ ಪರಿಹಾರ ಬೇಕು ನಮ್ಮನ್ನ ಪರ್ಮನೆಂಟ್ ಆಗಿ ಶಿಫ್ಟ್ ಮಾಡ್ರಿ ಅಂತ ಹೇಳ್ತಿದ್ರು ಅಲ್ಲೊಂದ್ ಮನೆ ಕಟ್ಕೊಡ್ರಿ ಪ್ರವಾಹ ಬಂದಾಗ ನಾವ್ ಅಲ್ಲಿಗೆ ಹೋಗ್ತೀವಿ ಅಂತ ಹೇಳ್ತಿದ್ದೀರ ಇಲ್ಲ ಸರ್ ನಾವು ಶಾಶ್ವತವಾಗಿ ಅಲ್ಲಿ ಇರ್ತೀವಿ ಸರ್ ಈಗ ನಾ ಒಂದ್ ಗ್ರಾಮದಿಂದ ಒಂದ್ 2 ಕಿಲೋಮೀಟರ್ ಹತ್ತಿರ ದೂರದಲ್ಲಿ ನಮ್ಗೆ ಎತ್ತರ ಪ್ರದೇಶದಲ್ಲಿ ಮನೆ ನಿರ್ಮಾಣ ಮಾಡಿ ಕೊಟ್ರೆ ಅಲ್ಲೇ ಇದ್ಬಿಡ್ತೀವಿ ಸರ್ ನಮ್ಗೆ ಅದಕ್ಕಾಗಿ ನಾವು ಇಲ್ಲಿ ನಮ್ ಗ್ರಾಮಕ್ಕೆ ಮಾಜಿ ಮುಖ್ಯಮಂತ್ರಿಗಳು ಬಿಎಸ್ ಯಡಿಯೂರಪ್ಪ ಅವರು ಬಂದಿದ್ರು ಸರ್ ಎಲ್ಲ ಬಂದ್ರೆ ಆಶ್ವಾಸನೆ ಹೇಳೋಗಿದ್ದಾರೆ ಎಲ್ಲ ಬಂದಿದ್ದಾರೆ ಸರ್ ಶಾಸಕರು ಬಂದಿದ್ರೆ ಉಸ್ತುವಾರಿ ಮಂತ್ರಿಗಳು ಬಂದ್ರೆ ಎಲ್ಲರೂ ಬಂದು ಆಶ್ವಾಸನೆ ಹೇಳೋದು ಆಗಿದೆ ಸರ್ ಆದ್ರೆ ಯಾವ್ದೇ ಕಾರ್ಯರೂಪದಲ್ಲಿ ಇಲ್ಲ ಸರ್ ಯಾಕಂದ್ರೆ ಈಗ ನಿಮ್ ಪಕ್ಕದ ರಾಯಚೂರು ಜಿಲ್ಲೆ ಲಿಂಗಸೂರು ತಾಲೂಕಲ್ಲೂ ಕೆಲವು ಮನೆಗಳನ್ನು ಶಿಫ್ಟ್ ಮಾಡಿದ್ದಾರೆ ದೇವದುರ್ಗ ತಾಲೂಕಿನ ಮೆದ್ರಗೋಳದಲ್ಲೂ ಕೂಡ ಶಿಫ್ಟ್ ಮಾಡಿದ್ದಾರೆ ಕೃಷ್ಣಾ ನದಿ ಅಕ್ಕಪಕ್ಕದಲ್ಲಿ ಇರುವಂತ ಶಿಫ್ಟ್ ಮಾಡಿದ್ರು ಯಾರು ಖಾಲಿ ಮಾಡಿಲ್ಲ ಈಗಲೂ ಅಲ್ಲಿ ಮನೆಗಳು ಹೊಸ ಮನೆಗಳನ್ನ ಖಾಲಿ ಇಟ್ಕೊಂಡಾರ ಏನಾದ್ರೂ ಜೋಳ ಗೀಳ ಇದ್ರೆ ತುಂಬತ್ತಾರ ಇಲ್ಲಾಂದ್ರೆ ಇಲ್ಲ ಇಲ್ಲ ಸರ್ ನಾವು ಇಲ್ಲಿ ಯಾಕಂದ್ರೆ ನಾವು ಪೂರಕ ಹತ್ತಿರನೇ ಇದೆ ಸರ್ ನಮ್ಮ ಗ್ರಾಮದ ಹತ್ತಿರನೇ ಇದೆ ಕೃಷ್ಣ ನದಿ ನಾವು ತುಂಬಾ ಕೃಷ್ಣ ನದಿ ಪ್ರವಾಹಕ್ಕೆ ಒಳಗಾಗ್ತಿದೆ ಸರ್ ನಾವು ಆದ್ರಿಂದ ನಾವು ಶಾಶ್ವತ ಪರಿಹಾರ ಬೇಕಂತ ನಾವು ಮನವಿ ಆದ ಸರ್ ನಮ್ದು ಗ್ರಾಮಸ್ಥರು ನಿಮ್ಮ ಎಂಎಲ್ಎ ಬಂದ ಕೇಳಿದ್ರೆ ಏನ್ ಹೇಳ್ತಾರೆ ನಮ್ಮ ಎಂಎಲ್ಎ ನಮ್ ಶಾಸಕರು ಮಾಡ್ತು ಅಂತ ಬರೀ ಆಶ್ವಾಸನೆ ಹೇಳ್ತಾರೆ ಸರ್ ನೀವು ಮತ್ತೆ ಕೆಲಸ ಓಟ್ ಓಟ್ ಕೇಳಕ್ ಬಂದಾಗ ನೀವು ಆಶ್ವಾಸನೆ ಕೊಟ್ಟು ಕಳಿಸ್ಬೇಕು ಓಟ್ ಕೊಟ್ಟು ಕಳಿಸ್ಬಾರ್ದವ್ರಿಗೆ ಅದೇ ಸರ್ ಇವಾಗ ಮುಂದಿನ ಎಲೆಕ್ಷನ್ ಇದೆ ಅಲ್ಲ ಸರ್ ಈ ಬಂದಾಗ ಅವಾಗ ನಾವು ಗ್ರಾಮಸ್ಥರೆಲ್ಲ ಮಾತಾಡ್ತೀವಿ ಸರ್ ಯಾಕಂದ್ರೆ ಗೊತ್ತಾಗುತ್ತಲ್ಲ ಯಾರ್ಯಾರು ಏನ್ ಕೆಲಸ ಮಾಡಿದಾರೆ ಎಂಬುದ ನಮ್ಗೆ ಗೊತ್ತಾಗಲ್ಲ ಓಕೆ ನಿಂಗಣ್ಣ ಅವರೇ ಆಶ್ವಾಸನೆ ಧನ್ಯವಾದಗಳು ನಿಮ್ಮ
ಭರವಸೆ ಏನಿದೆ ಅದು ಈಡೇರಲಿ ಅಂತ ನಾವು ಕೂಡ ಆಗ್ರಹ ಮಾಡ್ತೀವಿ. ಇನ್ನೊಬ್ಬರು ನಾಗರತ್ನ ಅಂತ ಹೇಳಿ ಸಂಪರ್ಕದಲ್ಲಿದ್ದಾರೆ. ಅಮ್ಮ, ನಿಮ್ಮೂರಲ್ಲಿ ಈ ರೀತಿ ಎಲ್ಲ ನೀರು ಬರುತ್ತಲ್ಲ, ರಾತ್ರಿ ಫುಲ್ ಜಾಗರಣೆ, ಶಿವರಾತ್ರಿ ಜಾಗರಣೆ ಪ್ರತಿ ವರ್ಷನೂ ಮಾಡ್ತೀರಿ ನೀವು? ಪ್ರತಿ ವರ್ಷ 3 ತಿಂಗಳ ಮಾಡ್ತೀವಿ ನೋಡ್ರಿ ಸರ್, 3 ತಿಂಗಳನು ಜಾಗರಣೆನೆ ಇರ್ತದ್ರಿ ನಮ್ ಗ್ರಾಮಸ್ಥರಿಗೆ. ಆಮೇಲೆ ಇವೇನು ಕೆಳಗಡೆ ಏನದೇವಲ್ರಿ ಸರ್ ಮನೆಗಳ್ರಿ, ಅವು ಫುಲ್ ಆತಂಕದಾಗ ಅದೇವ್ರಿ. ಈಗ ಕೃಷ್ಣಾ ನದಿ ದಂಡಿಗೆ ಇರೋರಿ, ಮೇಲ್ಗಡೆ ಇದ್ದು ಸ್ವಲ್ಪ ಜಾಸ್ತಿ ನೀರ್ ಬಂದಾಗ ಬರ್ತಾವ್ರಿ, ಕೆಳಗಡೆ ಮಾತ್ರ ಇಮಿಡಿಯೇಟ್ಲಿ ಫುಲ್ ಅವರೆಲ್ಲ ಮಕ್ಕಳನ್ನೆಲ್ಲ ತೊಡೆ ಮೇಲೆ ಮಲ್ಕೊಂಡ್ ಕುಂತಿರ್ತಾರ್ರಿ, ಯಾವಾಗ ಬರ್ತಾವೋ ನೀರ್ ಅಂತ ಆತಂಕದಾಗ್ರಿ. ಎಷ್ಟು ಮನೆ ಅದಾವ ಅಲ್ಲಿ? ಅಲ್ಲಿ ಒಂದು 100 ಮನೆ ಇರ್ಬೋದ್ರಿ ಸರ್ ಎಲ್ಲ ಸೇರಿರಿ. 150 ಮನೆ ಇದಾವ? 150 ಮನೆ ಇದಾವ್ರಿ. ಆಮೇಲೆ ಇದು ಇನ್ನೊಂದ್ ದೂರ ಅಂತಂದ್ರಿ, ನಮ್ಮ ಊರಿಂದ ಹಳ್ಳಗಳು ಅದಾವಲ್ರಿ, ಹಳ್ಳಕ್ಕ ಇನ್ನೇ ಹಿಂಬಡೆ ನೀರು ಒತ್ತು ಹೊಳೆ ಹೊತ್ತು ಅಂತಾರ್ರಿ, ಆ ತರ ಒತ್ತು ಕೊಟ್ಟು ಕೂಡ್ಲ ಅಲ್ಲಿ ಮನೆಗಳು ಮತ್ತೆ ಹೊಲಗಳು ಬಿಡ್ರಿ ಅನಿವಾರ್ಯ ಐತ್ರಿ, ಅಲ್ಲಿ ಕೂಡ ಮನೆಗಳಿಗೆ ನುಗ್ತಾವ್ರಿ ಈ ಸೈಡ್ ರೀ. ಇಂತ ಪರಿಸ್ಥಿತಿ ಐತ್ರಿ ಸರ್ ನಮ್ದು ಊರಿಂದ. ಮಕ್ಕಳು ಮರಿ ಮುದುಕರು ಹೆಂಗ್ ಜೀವನ ಮಾಡ್ತೀರಿ? ಬಾಳ ಕಷ್ಟ ರೀ ಸರ್. 2009 ಇಸ್ವಿಯಾಗ್ರಿ ಫುಲ್ ಅಟ್ಯಾಕ್ ಆಗಿತ್ರಿ, ಈಗ 2009ರಾಗ್ರಿ. ಆವಾಗ ಈ ರಸ್ತೆ ಕೂಡ ಇರ್ಲಿಲ್ರಿ, ನಡುಗಡ್ಡೆ ಆಗ್ಬಿಟ್ಟಿತ್ರಿ ಊರು, ಮುದುಕರಿಗೆ ಸಾಗ್ಸಕ್ ಆಗ್ಲಿಲ್ರಿ. ಈ ನಮ್ ಮನೆದ 2 ಅಂತಸ್ತ್ ಮನೆ ಮೇಲೆ ಮುದುಕರನ್ನೆಲ್ಲ ಕೂಡಿಸಿ ಅವ್ರಿಗೆ ಅಡಿಗೆ ವ್ಯವಸ್ಥೆ ಮಾಡಿಟ್ಟು ಉಳಿದವರೆಲ್ಲ ಊರ್ ಬಿಟ್ಟು ಹೋಗಿದ್ವಿರಿ. ಅವಾಗ್ಲಿಂತನು ನಮ್ದು ಹೋರಾಟನೇ ಐತ್ರಿ ಇಲ್ಲಿವರೆಗೂ. ಆದ್ರೂ ಕೂಡ ಈ ಏನಂತಾರಲ್ರಿ ಹಂಗಾಗ್ಯದ್ರಿ. 2009ರಲ್ಲಿ ಪ್ರವಾಹ ಬಂದಿತ್ತಲ್ಲ, ಆ ಸಂದರ್ಭದಲ್ಲಿ ಎಲ್ಲರನ್ನು ಶಿಫ್ಟ್ ಮಾಡಿದ್ರು, ಬೇರೆ ಬೇರೆ ಕಡೆ ಮನೆ ಕಟ್ಟಿಸ್ಕೊಟ್ಟಿದ್ರು, ನಿಮ್ ಊರ್ ಒಂದ್ ಯಾಕೆ ಉಳಿತು? ಏನೇನ್ರಿ ಸರ್ ನಮಗ ಅವಾಗಿಂದ ನನಗ ಅಷ್ಟು ಮಾಹಿತಿ ಇಲ್ರಿ ಸರ್. ಆದ್ರೆ ಏನು ಜಾಗ ಹೊಲ ಕೊಡ್ಲಿಲ್ಲ, ಏನು ಇದಾಗ್ಲಿಲ್ಲ ಅಂತ ಹೇಳಿದ್ರಿ ಸರ್, ಗೌರ್ಮೆಂಟ್ ಲ್ಯಾಂಡ್ ಇಲ್ಲ ಅಂತ ಇಲ್ಲಿ ಆತರ ಹೇಳಿದ್ರಿ. ಆಮೇಲೆ ಈ ಸಲ ಏನೈತ್ರಿ 2019ರಾಗ ಅದನ್ನ ನಾವು ಫುಲ್ ನಮ್ ರೈತ ಸಂಘಟನೆ ನಾವು ಹ್ಯಾಂಡ್ ಓವರ್ ಮಾಡ್ಕೊಂಡ್ರಿ, ಕೇಳಿದ ಎಲ್ಲಾನು ಸಲಹೆಗಳು ನಾವು ಹೋಗಿದ್ದು ಸರ್ಕಾರಕ್ಕೆ ಮುಟ್ಸಿದ್ವಿ ರೀ, ಹೊಲ ಕೊಡೋರ್ನ ರೆಡಿ ಮಾಡಿ ಎಲ್ಲ ಮಾಡಿ ಮುಟ್ಸಿದ್ವಿ ರೀ. ಮತ್ತೆ ಇವು ಬರೇ ಆಶ್ವಾಸನೆ ಕೊಡ್ತಾರಂತ ಹೇಳಿ ಮತ್ತೆ ಇದನ್ನ ಮಾಡಿದ್ವಿ ರೀ, ನಾವು ಪಾದಯಾತ್ರೆ ಮಾಡಿದ್ವಿ ರೀ, ಅತ್ತಿಗೋಡೂರ್ಲಿಂತ ಎಲ್ಲಾ ಗ್ರಾಮಸ್ಥರು ಸೇರಿ ಇಲ್ಲಿ ತನಕ ಮುಟ್ಟಿದ್ವಿ ರೀ DC ಆಫೀಸ್ವರೆಗೆ. ಅವಾಗೇನ್ ಹೇಳಿದ್ರಿ, ನಾವು ಮುಟ್ಟಿದ್ಮೇಲೆ 3-4 ದಿನದಾಗೆ AC ಅವರು ಊರಿಗೆ ಬಂದು ಒಂದು ಸಭೆ ಮಾಡಿ ನೀವು ಯಾರು ಲ್ಯಾಂಡ್ ಕೊಡ್ತಾರ ನಮ್ಗ ಅದನ್ನ ಕೊಡಿಸ್ರಿ, ನಾವು ಇಮಿಡಿಯೇಟ್ಲಿ ಮಾಡ್ತೀವಿ ಅಂತ ಹೇಳಿದ್ರಿ. ಮತ್ತೆ ಹೊಲಗಳನ್ನು ಕೊಡೋ ರೈತರನ್ನ 3 ರೈತರನ್ನ ರೆಡಿ ಮಾಡ್ರಿ, ನಾವು ಗ್ರಾಮಸ್ಥರೆಲ್ಲರೂ ಅವ್ರಿಗೆ ಮನೆ ಒಲಿಸ್ರಿ, 3 ರೈತರನ್ನ ರೆಡಿ ಮಾಡಿ ಅವನ್ನೆಲ್ಲ ಅವ್ರು ಎಲ್ಲ ಪಾಣಿ ಗಿಣಿ ಎಲ್ಲ ಅವ್ರು ಏನು ಸಂಬಂಧಪಟ್ಟ ದಾಖಲಾತಿಗಳೆಲ್ಲ ಮುಟ್ಸಿ ಬಂದಿವ್ರಿ ನಾವೇ. ಅದು ಕೊಟ್ರೆ ಫಸ್ಟ್ ಏನ್ ಹೇಳ್ತದ್ರಿ, ನಿಮ್ಗೆ ನಮ್ ಲ್ಯಾಂಡ್ ಇಲ್ಲ ಅಂತ ಹೇಳ್ತದ್ರಿ, ಕೊಟ್ಟ ಮೇಲೆ ಈಗ ಅದನ್ನೆಪ ಹೇಳಕತ್ತಾರ್ರಿ ಸರ್, ಒಟ್ಟು ಮಾಡೋ ಉದ್ದೇಶ ಇಲ್ಲರಿ ನನ್ನ ಕೇಳಿದ್ರಿ. ಈಗ ಇಲ್ಲಿ ಜಾಗ ಕೊಡಕ್ ರೆಡಿ ಇದಾರೆ? ಹ್ಞೂ ಸರ್. ಅದಕ್ಕೆ ಪರಿಹಾರ ಅವ್ರಿಗೇನ್ ಪರಿಹಾರ ಕೊಡ್ಬೇಕು, ಕೊಟ್ಟು ಆ ಜಾಗನ ಖರೀದಿ ಮಾಡ್ಕೊಂಡು ನಿಮ್ಗೆ ಮನೆ ಕಟ್ಟಿ ಕೊಡೋದು ನ್ಯಾಯ? ನ್ಯಾಯ ರೀ ಸರ್. ಸರ್ ನಾವ್ ಏನಂತೀವ್ರಿ ಸರ್, ನೀವು ಖರೀದಾರ ಮಾಡಿದ್ರೆ ನಮಗ್ ಗ್ಯಾರಂಟರ ಇರ್ತದಲ್ರಿ ಮಾಡ್ತಾರ ಅನ್ನೋದು, ಅದನ್ನು ಇಲ್ಲಂದಾಗ ನೀವು ಮಾಡ್ತೀರ ಅನ್ನೋದು ಗ್ಯಾರಂಟಿನೇ ಇಲ್ರಿ, ಅವ್ರು ಮಾಡ್ತಾರ ಅನ್ನೋದು ಗ್ಯಾರಂಟಿನೇ ಇಲ್ರಿ ನಮ್ ಗ್ರಾಮಸ್ಥರಿಗೆ. ಹಂಗಾಗಿದ್ರಿ ಸರ್. ಮೇಡಮ್ ಹಂಗೇರಿ, ಜಿಲ್ಲಾಧಿಕಾರಿಗಳು ಇದಾರೆ ನಮ್ಗೆ ಸಂಪರ್ಕದಲ್ಲಿ. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ಈಗ ಗೌಡೂರು ಮತ್ತೆ ಯಕ್ಷಂತಿ ಗ್ರಾಮದ ದೃಶ್ಯಾವಳಿಗಳು ಜೊತೆಗೆ ಅದರ ನ್ಯೂಸ್ ನಾವು ಪ್ರಸಾರ ಮಾಡ್ತಾ ಇದ್ದೀವಿ. ಅಲ್ಲಿ ಪ್ರವಾಹ ಬಂದ್ರೆ 2009 ಮತ್ತೆ 2019 ಅಲ್ಲಿ ಫ್ಲಡ್ ಬಂದು ಮನೆಗಳೆಲ್ಲ ಮುಳುಗೋಗ್ತವೆ, ಈಗಲೂ ಕೂಡ ಪ್ರತಿ ದಿನನೂ ಮಳೆ ನೀರು ಬರ್ತಾ ಇದೆ, ಅವರು ಊಟ ತಿಂಡಿ ಇರಲಿ ಅಲ್ಲಿ ಜೀವನ ಮಾಡೋದೇ ಕಷ್ಟ ಆಗ್ತಿದೆ, ಅಲ್ಲಿ ಯಾವಾಗ ಶಿಫ್ಟ್ ಮಾಡ್ತೀರಿ ಅಂತ ಕೇಳ್ತಾ ಇದ್ದಾರೆ ಗ್ರಾಮಸ್ಥರು. ಇದು ಯಕ್ಷಂತಿ ಮತ್ತೆ ಗೌಡೂರು ಏನ್ ಹಳ್ಳಿಗಳಿದೆ ಅದರ ಪ್ರಸ್ತಾವನೆ 2019 ಮತ್ತೆ ಅದಕ್ಕಿಂತ ಮುಂಚೆ ಕೂಡ ಸರ್ಕಾರಕ್ಕೆ ಕಳಿಸಲಾಗಿದೆ. ಸೊ ಅಲ್ಲಿಂದ ಕ್ರಮ ಆದಾಗ ನಾವು ಅದ್ರ ಬಗ್ಗೆ ಮುಂದಿನ ಕ್ರಮ ವಹಿಸ್ಲಿಕ್ಕಾಗತ್ತೆ. ಅಲ್ಲಿವರೆಗೂ ನಾವು ಅಲ್ಲಿ ಏನು ಮೂಲಭೂತ ಸೌಕರ್ಯಗಳ ಅವಶ್ಯಕತೆ ಇದೆ, ಮೊನ್ನೆ ಅಷ್ಟೇ ನಮಗೆ ಗ್ರಾಮಸ್ಥರು ಬಂದು ಮಾತಾಡಿ ಹೋಗಿದ್ದಾರೆ. ಅವ್ರೇನು ಮೂಲಭೂತ ಸೌಕರ್ಯಗಳನ್ನ ಕೇಳಿದ್ದಾರೆ ಅವ್ರನ್ನ ಆದಷ್ಟು ಬೇಗ ನಾವು ಅವ್ರಿಗೆ ಒದಗಿಸ್ಕೊಡ್ತೀವಿ. ಅವ್ರ ರಸ್ತೆ ಸರಿ ಇಲ್ಲ ಅಂತ ಹೇಳ್ತಾ ಇದ್ರು, ರಸ್ತೆಯಿಂದ ನೀರೆಲ್ಲ ಮನೆಗೆ ಬರ್ತಾ ಇರುತ್ತೆ, ಅದನ್ನೆಲ್ಲ ಸರಿಪಡಿಸಿ ನಾವು ಆದಷ್ಟು ಬೇಗ ಅವ್ರಿಗೆ ಕೊಡ್ತೀವಿ. ವಿಲೇಜ್ ಶಿಫ್ಟಿಂಗ್ ಏನಿದೆ ಅದು ಸರ್ಕಾರ ಹಂತದಲ್ಲಿ ಕ್ರಮ ಆದಾಗ ಮಾತ್ರ ನಾವು ಅದ್ರ ಬಗ್ಗೆ ಮುಂದೆ ಮಾತಾಡ್ಲಿಕ್ಕಾಗತ್ತೆ. ಮೇಡಮ್, ತಮ್ಮ ಗಮನಕ್ಕೆ ಪರ್ಮನೆಂಟ್ ಶಿಫ್ಟ್ ಮಾಡೋದೇ ಇಲ್ಲಿ ಪರ್ಮನೆಂಟ್ ಸೊಲ್ಯೂಷನ್ ಅಂತ ಕಾಣಿಸ್ತಾ ಇದೆ. ಆ ಗ್ರಾಮಸ್ಥರು ಹೇಳೋ ಪ್ರಕಾರ ಮುಂಚೆ ಶಿಫ್ಟ್ ಮಾಡಬೇಕು, ಶಿಫ್ಟಿಂಗ್ ವಿಲೇಜ್ ಮಾಡಬೇಕು ಅಂದಾಗ ಅಲ್ಲಿ ಗವರ್ಮೆಂಟ್ ಲ್ಯಾಂಡ್ ಇಲ್ಲ ಅನ್ನೋ ಕಾರಣಕ್ಕೆ ಬಿಟ್ಟಿದ್ರಂತೆ. ಈಗ ಅಲ್ಲಿ ಭೂಮಿ ಕೊಡ್ಲಿಕ್ಕೆ ರೆಡಿ ಇದ್ದಾರೆ, ಲ್ಯಾಂಡ್ ಕೊಡ್ಲಿಕ್ಕೆ ಅಲ್ಲಿ ರೈತರು ರೆಡಿ ಇದ್ದಾರೆ, ಅದನ್ನ ಖರೀದಿ ಮಾಡಿ ಅವ್ರಿಗೆ ಪರಿಹಾರ ಕೊಟ್ಟು ಅಕ್ವೈರ್ ನೀವು ಅಕ್ವಿಜಿಷನ್ ಮಾಡಿಕೊಂಡು ಆಮೇಲೆ ಇವ್ರಿಗೆ ಮನೆ ಕಟ್ಟಿಸ್ಕೊಡ್ಬೋದಲ್ಲ ಅಂತ ಈಗ ಆಪ್ಷನ್ ಇದೆಯಲ್ಲ, ಅದಕ್ಕೆ ಗವರ್ಮೆಂಟ್ ಇಂದ ಪರ್ಮಿಷನ್ ಬರಬೇಕು ಅಂತ ನಾವು ಕ್ರಮ ವಹಿಸ್ತೀವಿ. ಯಾಕೆಂದ್ರೆ ಅವರು 2019 ಇಂದಲೂ ಕೂಡ ಹೋರಾಟ ಮಾಡಿದ್ದಾರೆ, ಪಾದಯಾತ್ರೆ ಮಾಡಿದ್ದಾರೆ, ತಮ್ಮ ಜಿಲ್ಲಾಧಿಕಾರಿ ಕಚೇರಿವರೆಗೂ ಕೂಡ ಬಂದಿದ್ದಾರೆ.
ನಮ್ಗೆ ಇದ್ರ ಬಗ್ಗೆ ಗೊತ್ತಿದೆ, ನಾವ್ ಇದ್ರ ಬಗ್ಗೆ ಕ್ರಮ ವಹಿಸ್ತಾ ಇದ್ದೀವಿ, ಟೇಕ್ ಆಕ್ಷನ್ ಅಂತ. ಒಂದ್ ಗ್ರಾಮಸ್ಥರಿಗೆ ಒಂದ್ 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 ಭರವಸೆ ಕೊಡ್ಬೋದಾ ಮೇಡಮ್, ನಿಮ್ಮ ಸಮಸ್ಯೆ ಜೊತೆ ನಾವ್ ಇರ್ತೀವಿ, ಯಾವ ಕಾರಣಕ್ಕೂ ಹೀಗೆ ಬಿಡಲ್ಲ, ಪರ್ಮನೆಂಟ್ ಸೊಲ್ಯೂಷನ್ ಕೊಡ್ತೀವಿ ಅಂತ? ಖಂಡಿತವಾಗ್ಲೂ ತಾವು ಕೊಡ್ಬೋದು. ನಾವು ಇದ್ರ ಬಗ್ಗೆ ಸಾಕಷ್ಟು ಕ್ರಮ ವಹಿಸ್ತಾ ಇದೀವಿ, ನಮ್ಮ ಶಾಸಕರುಗಳು ಕೂಡ ಇದ್ರ ಬಗ್ಗೆ ಸಾಕಷ್ಟು ಕ್ರಮ ವಹಿಸ್ತಾ ಇದ್ದಾರೆ. ನಾವು ಅವ್ರ ಜೊತೆಗೆ ಇದ್ದೀವಿ, ಅವ್ರು ನಮ್ಮ ಕಚೇರಿಗೂ ಬರ್ತಾರೆ, ಅವ್ರಿಗೆ ನಾವು ಮಾತಾಡ್ತೀವಿ, ಅವ್ರಿಗೆ ಎಲ್ಲಾ ರೀತಿಯಲ್ಲಿ ನಾವು ಸ್ಪಂದಿಸ್ತಾ ಇದ್ದೀವಿ. ಖಂಡಿತವಾಗ್ಲೂ ಅವ್ರ ಬಗ್ಗೆ ನಮ್ಗೆ ಕಾಳಜಿ ಇದೆ, ಮತ್ತೆ ಅವ್ರ ಬಗ್ಗೆ ನಾವು ಕ್ರಮ ವಹಿಸ್ತೀವಿ. ಮೇಡಮ್, ಎವ್ರಿ ಇಯರ್ 3 ಮಂತ್ಸ್ ಇದೇ ರೀತಿ ಆಗುತ್ತಂತೆ, ಈ ಮಳೆಗಾಲನೇ ಕೊನೆ ಮಳೆಗಾಲ, ಇವ್ರ ಕಷ್ಟ ಅನುಭವಿಸೋಕೆ ಇದೇ ಮಳೆಗಾಲ ಕೊನೆ ಮಳೆಗಾಲ, ಮುಂದೆ ಇವರು ನೆಮ್ಮದಿಯಿಂದ ಮಳೆಗಾಲಗಳನ್ನ ನೋಡ್ತಾರೆ ಅಂತ ಅನ್ಕೋಬಹುದಾ? ಟ್ರೈ ಮಾಡೋಣ, ಎಲ್ಲರೂ ಸೇರ್ಕೊಂಡು ಟ್ರೈ ಮಾಡೋಣ, ಎಲ್ಲರೂ ಸೇರ್ಕೊಂಡು ಟ್ರೈ ಮಾಡೋಣ. ಅದೇ, ತಮ್ಮ ಮೂಲಕ ಒಂದು ಭರವಸೆ ಹೋದ್ರೆ ಗ್ರಾಮಸ್ಥರಿಗೆ ಒಂದು ಧೈರ್ಯ ಬರುತ್ತೆ, ಗ್ರಾಮಸ್ಥರು ಕೂಡ ಎಲ್ಲ ಇದ್ದಾರೆ ಮೇಡಮ್, ಅದಕ್ಕೆ ಹೇಳಿದೆ. ಅವ್ರು ನಮ್ಮ ಕಚೇರಿಗೆ ಬರ್ತಾರೆ, ಅವ್ರಿಗೆ ನಮ್ಮ ಜೊತೆ ಮಾತಾಡಿ ಗೊತ್ತಿದೆ. ವಿ ವಿಲ್ ಲುಕ್ ಇಂಟು ದಿ ಇಶ್ಯೂ. ಎಸ್, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಜಿಲ್ಲಾಧಿಕಾರಿ ಸ್ನೇಹಲ್ ಅವರು ಭರವಸೆ ಕೊಟ್ಟರು, ಕೃಷ್ಣಾ ನದಿ ಪಾತ್ರದಲ್ಲಿರುವಂಥ ಗೌಡೂರು ಮತ್ತು ಯಕ್ಷಂತಿ ಗ್ರಾಮಗಳಿಗೆ ಶಾಶ್ವತ ಪರಿಹಾರವನ್ನು ಕೊಡ್ತೀವಿ, ಲ್ಯಾಂಡ್ ಅಕ್ವಿಜಿಷನ್ ನಮ್ಮ ಕೈಲಿಲ್ಲ, ಅದು ಸರ್ಕಾರದ ಮಟ್ಟದಲ್ಲಿ ಆಗಬೇಕು ಅಂತ ಹೇಳಿ. ಈಗ ತಹಸೀಲ್ದಾರ್ ಸುರೇಶ್ ಅಂಕಲ್ಗೆ ಅವರಿದ್ದಾರೆ. ನಮಸ್ಕಾರ ಸರ್. ಸರ್ ನಮಸ್ಕಾರ ಸರ್. ನೀವು ಯಕ್ಷಂತಿ ಗ್ರಾಮದ ಸ್ಥಿತಿಯನ್ನು ನೋಡಿದ್ದೀರಿ ಅಂತ ಅನ್ಕೋತೀನಿ. ಹಾಂ, ನೋಡಿದ್ದೀನಿ ಸರ್. ಹೆಂಗಿದೆ ಈಗ? ಈಗ ಸದ್ಯದ ಏನು ಅಪಾಯ ಮಟ್ಟ ಇಲ್ಲ ಸರ್, ನೀರು ಕಡಿಮೆ ಇದೆ. ಈಗ ಮೊನ್ನೆ 2 ಲಕ್ಷ ಸಮೀಪ ಬಂದಿತ್ತು, ಒಂದು 2 ಜಮೀನು ನುಗ್ಗಿ ಹೋಗಿತ್ತು ಸ್ವಲ್ಪ ನೀರು. ಮತ್ ಈಗ ನೀರ್ ಕಡಿಮೆ ಇರೋದ್ರಿಂದ ನೀರು ಸಾರಾಗಿ ಹೋಗ್ತಾ ಇದೆ ಸರ್. ಅಂದ್ರೆ ಜಮೀನುಗಳಿಗೆ ಮಾತ್ರ ನೀರ್ ನುಗ್ಗಿದೆ, ಮನೆಗಳಿಗೆ ನೀರ್ ನುಗ್ಗಿಲ್ಲ? ಇಲ್ಲ ಇಲ್ಲ, ಜಮೀನುಗಳಿಗೆ ನುಗ್ಗಿಲ್ಲ, ಒಂದ್ 2 ಜಮೀನು ಮಾತ್ರ ಸ್ವಲ್ಪ ಭಾಗದಲ್ಲಿ ನೀರ್ ಹೋಗಿದೆ. ಮನೆಗಳಿಗಂತೂ ನೀರ್ ಹೋಗೇ ಇಲ್ಲ? ಇಲ್ಲ ಸರ್, ಇಲ್ಲ ಸರ್. ಈಗಲೇ ಮಾತಾಡಿದ್ರು ನಿಮ್ಮ ಜಿಲ್ಲಾಧಿಕಾರಿ ಸ್ನೇಹಲ್ ಅವ್ರು ಮಾತಾಡಿದ್ರು, ಯಕ್ಷಂತಿ ಗ್ರಾಮದ ಜನ ನಮ್ಗೆ ನೇರ ಸಂಪರ್ಕದಲ್ಲಿ ಮಾತಾಡಿದ್ರು, ಅವ್ರ ಮನೇಲಿ ನೀರು ಹೋಗಿದೆ, ಸಾಕಷ್ಟು ಸಮಸ್ಯೆ ಆಗಿದೆ, ಅವ್ರು ಒದ್ದಾಡ್ತಾ ಇದ್ದಾರೆ. ಇಲ್ಲ, ನಾನು ಈಗ 2 ದಿವಸ ಹಿಂದೆ ಹೋಗಿ ಬಂದಿದ್ದೆ ಸರ್. ಹ್ಮ್, ಇದು ಒಡಗೇರ ತಾಲೂಕಿಗೆ ಬರುತ್ತೆ ತಾನೆ? ಅಲ್ಲಿ ಈಗ ಸ್ಥಳಾಂತರಕ್ಕೆ ಏನ್ ಸಮಸ್ಯೆ ಸರ್ ನಿಮ್ ಪ್ರಕಾರ? ಸ್ಥಳಾಂತರಕ್ಕೆ ಏನಿಲ್ಲ, ನಮ್ಮಿಂದ ಪ್ರಪೋಸಲ್ ಹೋಗಿದೆ ಸರ್. ಹ್ಮ್, ಮನೆ ಜಿಲ್ಲಾಧಿಕಾರಿಯಿಂದ ಸರ್ಕಾರಕ್ಕೆ ಹೋಗುತ್ತೆ ಸರ್. ಹ್ಮ್, ಲ್ಯಾಂಡ್ ಅಕ್ವಿಷನ್ ಮಾಡ್ಕೊಂಡು ಸ್ಥಳಾಂತರ ಮಾಡ್ಬೇಕಾಗುತ್ತೆ ಸರ್. ಅಲ್ಲ, ಅವ್ರ ಲ್ಯಾಂಡ್ ಅಕ್ವಿಷನ್ ಮಾಡ್ಕೊಳಕ್ ಯಾಕೆ ತಯಾರಿಲ್ಲ, ಸರ್ಕಾರದ ಬಳಿ ದುಡ್ಡಿಲ್ವಾ ಅಂತ? ಅದ್ರ ಬಗ್ಗೆ ನಾನು ಹೇಳ್ತೀನಿ. ಈಗ ಈಗ ಸದ್ಯಕ್ಕೆ ಏನೇನು ಏನ್ ಇವ್ರಿಗೆ ಸುರಕ್ಷಿತ ಕ್ರಮಗಳನ್ನ ಏನಾದ್ರು ತೆಗೆದುಕೊಳ್ತಾ ಇದೀರಾ? ಹಾಗೇನಾದ್ರೂ ಹೆಚ್ಚಿನ ಮಟ್ಟದಲ್ಲಿ ನೀರು ಅಂದ್ರೆ ನಾವು ಕಾಳಜಿ ಕೇಂದ್ರ ಗುರುತಿಸಿಕೊಂಡಿಟ್ಕೊಂಡಿವಿ ಸರ್. ಎಲ್ಲೋಗಿ ಕಾಳಜಿ ಕೇಂದ್ರ ಚೆಕ್ ಮಾಡ್ತೀವಿ. ಎಲ್ ಮಾಡ್ತೀರಿ ಕಾಳಜಿ ಕೇಂದ್ರ ಸರ್? MDRSBL ಮುರಾಜಿ ದೇಸಾಯಿ ಸ್ಕೂಲಲ್ಲಿ ಮಾಡ್ತೀವಿ, ಹಟ್ಟಿಗೂಟ ಹೈಸ್ಕೂಲ್ ಅಲ್ಲಿ ಮಾಡ್ತೀವಿ. ಅವ್ರಿಗೆ ಯಾವ ಭಾಗದವ್ರಿಗೆ ಎಲ್ಲಿ ಸಮೀಪ ಹೋದ್ರೆ ಅಲ್ಲೇ ಹತ್ರದಲ್ಲೇ ಮಾಡ್ತೀವಿ ಸರ್. ಈಗ ಸದ್ಯಕ್ಕಂತೂ ಈ ಬಾರಿ ಅಂತ ಸ್ಥಿತಿ ನಿರ್ಮಾಣ ಆಗಿಲ್ಲ ಇನ್ನು, ಇಲ್ಲಿವರೆಗೂ ಸ್ಥಳಾಂತರ ಮಾಡುವಂತ ಸ್ಥಿತಿ ಇಲ್ಲಿವರೆಗೂ ಸರ್. ಮುಂದೆ ನೋಡ್ಬೇಕು ಸರ್, ಈಗ ಇಲ್ಲಿವರೆಗೂ ಆಗಿಲ್ಲ ಸರ್. ಇವ್ರು ಹೇಳ್ತಾರೆ ಪ್ರತಿ ವರ್ಷ ಮಳೆಗಾಲ 3 ತಿಂಗಳಿದೆಯಲ್ಲ ವನವಾಸ, ಜಾಗರಣೆ ಮಾಡ್ದಂಗೆ ಮಾಡ್ತೀವಿ ನಾವು. ಮಳೆಗೆ ನೀರ್ ನುಗ್ಗುತ್ತೆ, ಮನೆಗೆ ನೀರ್ ನುಗ್ಗುತ್ತೆ, ಚಿಕ್ಕ ಮಕ್ಕಳು, ವಯಸ್ಸಾದಂಥವ್ರು, ಹಿರಿಯರು, ಬಾಣಂತಿಯರು, ಗರ್ಭಿಣಿಯರು ಇವರೆಲ್ಲ ಇರ್ತಾರೆ. ಊರಿಂದ ಆಚೆ ಹೋಗ್ಬೇಕು ಅಂದ್ರೆ ನಮ್ದು ಜಲದಿಗ್ಬಂಧನ ಆಗುತ್ತೆ, ಯಾವ ಊರಿಗೂ ಹೋಗಕ್ಕಾಗಲ್ಲ, ಈ ರೀತಿ ಸ್ಥಿತಿ ನಿರ್ಮಾಣ ಆಗುತ್ತೆ. ನಮ್ಗೆ ಈ ನರಕದಿಂದ ಯಾವಾಗ ಪಾರ್ ಮಾಡ್ತೀರಿ ಅಂತ ಅವ್ರು ಬೇಡ್ಕೊತಾ ಇದಾರೆ. ಸರ್ಕಾರ ಇದಕ್ಕೆ ಕ್ರಮ ವಹಿಸುತ್ತೆ, ಶಾಶ್ವತ ಪರಿಹಾರ ಕೊಡುತ್ತೆ, ಕೊಡಬೇಕಂತ ನಮ್ದು ನಿರೀಕ್ಷೆ ಇದೆ ಸರ್. ನೋಡ್ಬೇಕು ಸರ್ಕಾರ ಅಂತಾರೆ ಏನಾಗುತ್ತೆ ಕಾದ್ ನೋಡ್ಬೇಕು. ಈ ನಿಮ್ಮ ನಿಮ್ಮ ವ್ಯಾಪ್ತಿಯಲ್ಲಿ, ಒಡಗೇರ ತಹಸೀಲ್ದಾರ್ ನಿಮ್ಮ ವ್ಯಾಪ್ತಿಯಲ್ಲಿ ಈ ಗ್ರಾಮಗಳಲ್ಲದೆ ಬೇರೆ ಬೇರೆ ಯಾವ ಗ್ರಾಮಗಳಿದೆ ಈ ರೀತಿ? ಈ ಮೇಜರ್ ಆಗೋದು ಇಲ್ಲಿ ಕೃಷ್ಣ ಜಾಸ್ತಿ ಅಂದ್ರೆ ಹೈಯಾಳಿಂದ ಏನಾಗುತ್ತೆ ಸರ್, ಬ್ಯಾಕ್ ವಾಟರ್ ಬಂದು ನೀರ್ ಒಳಗಡೆ ಬಂದ್ಬಿಡುತ್ತೆ. ಅಲ್ಲಿ ಮೇಜರ್ ಆಗೋದು ಯಕ್ಷಂತಿಗೆ ಆಗುತ್ತೆ ಸರ್. ಯಕ್ಷಂತಿ ಇದು ಬಿಟ್ರೆ, ಯಕ್ಷಂತಿ ಗ್ರಾಮ ಬಿಟ್ರೆ ಬೇರೆ ವಿಲೇಜ್ ಅಲ್ಲಿ ಅಷ್ಟೊಂದು ಆಗಲ್ಲ ಸರ್. ನದಿ ಪಾತ್ರದಲ್ಲಿ ಸಾಕಷ್ಟು ವಿಲೇಜ್ ಇದೆ ಸರ್, ಬಟ್ ಫಸ್ಟ್ ಎಫೆಕ್ಟ್ ನಮ್ಮ ತಾಲೂಕದಲ್ಲಿ ಆಗೋದು ಯಕ್ಷಂತಿಗೆ ಸರ್. ಜಾಸ್ತಿ 3.5 ಲಕ್ಷ 4 ಲಕ್ಷ ನೀರು ಕ್ಯೂಸೆಕ್ ನೀರು ಬಂದ್ರೆ ಸ್ವಲ್ಪ ಸಮಸ್ಯೆ ಆಗುತ್ತೆ ಸರ್. ಇಲ್ಲ ಅಂತ ಹೇಳಿದ್ರೆ ಈ ಗ್ರಾಮ ಹೊರತುಪಡಿಸಿ ಆಗುತ್ತೆ, ಬಟ್ ಜಾಸ್ತಿ ನೀರ್ ಬಿಟ್ರೆ ಮಾತ್ರ. ಹೌದ್ ಸರ್, ಹೌದ್ ಸರ್. ಮೊದಲ ಅಪಾಯಕ್ಕೆ ಸಿಗೋದೇ ಈ ಗ್ರಾಮ. ಗೌಡೂರ್ ಕತೆ ಏನು? ಗೌಡೂರು ನನಗ್ ಬರಲ್ಲ ಸರ್, ಅದು ಶಹಾಪುರ ಬರುತ್ತೆ. ಓ, ಶಹಾಪುರ ತಹಸೀಲ್ದಾರಿಗೆ ಬರುತ್ತೆ. ಓಕೆ. ಸೊ ಯಕ್ಷಂತಿ ಸಮಸ್ಯೆ ಚಿಂತೆ ನೀವು ಚಿಂತೆ ಮಾಡ್ಲಾರ್ದಂಗ್ ಮಾಡ್ತೀರಿ? ಇಲ್ಲ ಮಾಡ್ತೀವಿ ಸರ್, ಹಾಗೇನೆ ಜನರಿಗೆ ಯಾವುದೇ ತೊಂದರೆ ಆಗಲ್ಲದಂಗೆ ನಾವು ಕ್ರಮ ಕೈಗೊಳ್ತೀವಿ. ಓಕೆ, ಥ್ಯಾಂಕ್ ಯು ಸುರೇಶ್. ಸರ್ ನಮಸ್ತೆ ಸರ್. ಥ್ಯಾಂಕ್ ಯು, ಥ್ಯಾಂಕ್ ಯು.
ಇದಿಷ್ಟು ತಹಸೀಲ್ದಾರ್ ಮತ್ತೆ ಜಿಲ್ಲಾಧಿಕಾರಿಗಳು ಹೇಳುವಂತ ಮಾತು. ಯಾದಗಿರಿ ಜಿಲ್ಲೆ ಉಡಗೆರೆ ತಾಲೂಕಿನ ಯಕ್ಷಂತಿ ಗ್ರಾಮ ಮೊದಲು ಅಪಾಯಕ್ಕೆ ತುತ್ತಾಗುವಂತ ಗ್ರಾಮ. ಕೃಷ್ಣಾ ನದಿಯಿಂದ ನೀರನ್ನ ಹರಿಬಿಟ್ರೆ ನೇರವಾಗಿ ಈ ಊರಿಗೆ ನುಗ್ಗುತ್ತೆ, ಮನೆ ಮಠಗಳೆಲ್ಲ ಕೊಚ್ಚಿ ಹೋಗುತ್ತೆ, ಮನೆ ಮಠಗಳಿಗೆ ನೀರು ನುಗ್ಗುತ್ತೆ. ಬರೀ ನೀರಲ್ಲ, ಹಾವು ಚೇಳು ಎಲ್ಲವೂ ಕೂಡ. ಜನಜೀವನ ನಿಜಕ್ಕೂ ಕೂಡ ಸಾಕಷ್ಟು ನರಕ ಯಾತನೆ. ಊರಿಂದ ಆಚೆ ಹೋಗ್ಬೇಕು ಅಂದರೆ ಅಷ್ಟ ದಿಗ್ಬಂಧನದ ರೀತಿಯಲ್ಲಿ ನೀರು ಆವರಿಸ್ಕೊಳ್ಳುತ್ತೆ, ಊರು ಒಂದು ರೀತಿಯಲ್ಲಿ ನಡುಗಡ್ಡೆಯಾಗಿ ಮಾರ್ಪಡುತ್ತೆ. ಸೊ ಇಂಥ ಸ್ಥಿತಿಯಲ್ಲಿದ್ದೀವಿ ನಾವು, ನಮಗೆ ಶಾಶ್ವತ ಪರಿಹಾರ ಬೇಕು ಅಂತ ಆಗ್ರಹ ಮಾಡ್ತಿದ್ದಾರೆ. ಅವರ ಆಗ್ರಹಕ್ಕೆ ಧ್ವನಿಯಾಗಿ ಇವತ್ತು TV5 ಮೂಲಕ ಈ ವರದಿಯನ್ನು ಪ್ರಸಾರ ಮಾಡಿದ್ದೇವೆ. ಮಾತ್ರವಲ್ಲ, ಜಿಲ್ಲಾಧಿಕಾರಿ ಸ್ನೇಹಲ್ ಅವರಿಗೂ ಕೂಡ ಗಮನಕ್ಕೆ ತಂದಿದ್ದೇವೆ. ಈ ಗ್ರಾಮದಲ್ಲಿ ಭೂಮಿಯನ್ನು ಕೊಡಲಿಕ್ಕೆ ರೈತರು ರೆಡಿ ಇದ್ದಾರೆ, ಅದನ್ನು ಅಕ್ವೈರ್ ಮಾಡ್ಕೋಬೇಕು, ಅಕ್ವಿಜಿಷನ್ ಮಾಡ್ಕೋಬೇಕು. ಅದಾದ ನಂತರದಲ್ಲಿ ಅಲ್ಲಿ ಮನೆಗಳನ್ನು ನಿರ್ಮಾಣ ಮಾಡಬೇಕು. ಜಿಲ್ಲಾಧಿಕಾರಿಗಳು ಹೇಳಿದ್ದಾರೆ, ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ. ಖಂಡಿತವಾಗಿಯೂ ಕೂಡ ನಾವು ಈ ಗ್ರಾಮದ ಸಮಸ್ಯೆ ಜೊತೆಗಿರ್ತೇವೆ, ಪರಿಹಾರ ಮಾಡ್ತೇವೆ. ಭೂಮಿಯನ್ನು ಖರೀದಿ ಮಾಡೋದು, ಅಕ್ವಿಜಿಷನ್ ಮಾಡ್ಕೊಳ್ಳೋದು ಸರ್ಕಾರದ ಮಟ್ಟದಲ್ಲಿ ಆಗಬೇಕು, ಅದನ್ನು ನಾವು ಮಾಡ್ತೇವೆ. ಆದರೆ ಯಾವುದೇ ರೀತಿ ಸಮಸ್ಯೆ ಆಗದಂಗೆ ನೋಡ್ಕೋತೇವೆ ಅಂಥೇಳಿ TV5 ಮೂಲಕ ಯಕ್ಷಿಂತಿ ಗ್ರಾಮದ ಜನರಿಗೆ ಭರವಸೆಯನ್ನು ಕೊಟ್ಟಿದ್ದಾರೆ. ಈ ಭರವಸೆ ಉಳಿಸ್ಕೊಳ್ತಾರಾ ಅಂತ, ಯಾಕೆಂದರೆ ಇವರು ಪಾದಯಾತ್ರೆ ಮಾಡಿದ್ದಾರೆ. ಅತ್ತಿಗೂಡರಿಂದ ಯಾದಗಿರಿವರೆಗೂ ಕೂಡ ಪಾದಯಾತ್ರೆ ಮಾಡಿದ್ದಾರೆ, ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದಿದ್ದಾರೆ, ಹಲವಾರು ವರ್ಷಗಳೇ ಹೋರಾಟ ಮಾಡಿದ್ದಾರೆ. ಈಗ ಜಿಲ್ಲಾಧಿಕಾರಿಗಳ ಕ್ರಮ ವಹಿಸ್ತೀವಿ ಅಂತಿದ್ದಾರೆ. ಕಾದು ನೋಡಬೇಕಿದೆ ಈ ಗ್ರಾಮದ ಯಕ್ಷಿಂತಿ ಗ್ರಾಮದ ಜನರಿಗೆ ಈ ಚಿಂತೆ ದೂರವಾಗುತ್ತಾ ಅಂತ ಕಾದು ನೋಡಬೇಕಿದೆ.